ನಾವು ಕೂಡ ಏನು ಕಂದಾಯ ಸಚಿವರು ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ದಾರೆ, ನಾವು ಕೂಡ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀರಿ. ಸಾಂವಿಧಾನಿಕವಾಗಿ ನಮ್ಮ ಪರಂಪರೆ ಏನಿದೆ, ನಿಯಮಗಳೇನಿದೆ, ಸದನದ ನಿಯಮಗಳು, ಆ ಪ್ರಕಾರ ಅಜೆಂಡಾದಲ್ಲಿ ಹಾಕಿ ಬೇಕಾದ್ರೆ ಅವರು ಮುಂದಿನ ಅಧಿವೇಶನದಲ್ಲಿ ತಗೊಂಬರ್ಲಿಬೇಕಾದ್ರೆ ಈಗ ಅದನ್ನ ವಾಪಸ್ ತಗೊಬೇಕು ಅನ್ನೋದು. ಮತ್ತೆ ಕೇಂದ್ರ ಮತ್ತು ರಾಜ್ಯ ಒಂದು ರೀತಿ ಜೋಡತ್ತಿನ ರೀತಿ ಹೋಗ್ಬೇಕು ಅನ್ನೋದು ನಮ್ಮ ಇದು. ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿಗಳಾಗಿದ್ರು. ಯಡಿಯೂರಪ್ಪನವರು ತಮ್ಮ ಎಲ್ಲ ಲೆಟರ್ಗಳಲ್ಲೂ ದಯವಿಟ್ಟು ನಮಗೆ ಸಹಾಯ ಮಾಡಿ, ವಿನಂತಿ ಮಾಡುತ್ತೇನೆ, ಕಷ್ಟದಲ್ಲಿದ್ದೀರಿ, ವಿನಂತಿ, ಇವ್ರದ್ದೇನು ಇಲ್ಲ, ಎಲ್ಲ ಬೈಯೋದು. ಅದು ಅಲ್ಲ, ನಾವು ಒಂದು ಒಳ್ಳೆ ಸತ್ಸಂಪ್ರದಾಯವನ್ನು BJP ಹಾಕ್ಕೊಟ್ಟಿದ್ದೀರಿ, ಕಾಂಗ್ರೆಸ್ ಅವರು ಆ ಸತ್ಸಂಪ್ರದಾಯನ ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಭಾವನೆ. ನಾವು ಹಾಕ್ಕೊಟ್ಟಿರೋ ನೀವು ಅವರ ದಾಖಲೆ ಇದ್ರೆ ತೋರಿಸ್ಲಿ, ನಮ್ದು ಯಾವ್ದಾದ್ರು ಬಡ್ಜೆಟ್ ಬುಕ್ ಅಲ್ಲಿ, ನಾವೇನಾದ್ರೂ ಕೇಂದ್ರ ಸರ್ಕಾರನ ಟೀಕೆ ಮಾಡಿರೋದು. ಇವ್ರೊಂದು ರೀತಿ ಸಂಘರ್ಷ ಇಳಿದ್ಬಿಟ್ಟಿದ್ದಾರೆ. ಈ ಸಂಘರ್ಷದಿಂದ ಏನಾಗ್ತೈತೆ, ಸಂಘರ್ಷ ಏನಾಗ್ತೈತೆ ಸಿದ್ದರಾಮಯ್ಯನವ್ರಿಗೆ, ಗೌರವಾನ್ವಿತ ಸಿದ್ದರಾಮಯ್ಯನವ್ರಿಗೆ ಏನು ತೊಂದರೆ ಆಗಲ್ಲ, ಕಾಂಗ್ರೆಸ್ ಅವ್ರಿಗೆ, ಜನಕ್ಕೆ 7.5 crore ಕನ್ನಡಿಗರಿಗೆ ತೊಂದರೆ ಆಗ್ತೈತೆ. ಆ ದೃಷ್ಟಿಯಿಂದ ಈ ಸಂಘರ್ಷವನ್ನ ಬಿಟ್ಟು ಮತ್ತು ನಿಯಮಾವಳಿ ಏನಿದೆ ಆ ಪ್ರಕಾರ ಅವರು ತರಬೇಕಾಗಿತ್ತು, ತಂದಿಲ್ಲ. ನೀವು ಹಂಗೇನಾ ಹಾಗೆ ಆದ್ರೆ ನಮಗೂ ಮಣ್ಣೆ ಮಾಡಕ್ ಅವಕಾಶ ಕೊಡಿ. ಫಸ್ಟ್ ನಾವು ಒಂದು ಮಣ್ಣೆಯನ್ನ ಮಾಡ್ತೀರಿ, ಕೇಂದ್ರ ಸರ್ಕಾರದ ಪರವಾಗಿ ನಾವು ಮಣ್ಣೆ ಮಾಡ್ತೀರಿ, ಅವಕಾಶ ಕೊಟ್ರೆ ಆಮೇಲೆ ಅದನ್ನ ಚರ್ಚೆಗೆ ಆಗ್ಲಿ ಬೇಕಾದ್ರೆ ನಾವು ಅದರಿಂದ ಕರ್ನಾಟಕಕ್ಕೆ ನ್ಯಾಯವನ್ನ ಮಾತ್ರ ಬಯಸ್ತಾ ಇದ್ದೇವೆ, ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ರಾಜ್ಯದ ಜನಗಳ ಹಿತವನ್ನ ಕಾಪಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ರಾಜ್ಯದಿಂದ ಆಯ್ಕೆ ಆಗಿರುವ ಸಂಸದರು ಅವರ ಕರ್ತವ್ಯವನ್ನು ಪದೇ ಪದೇ ಬಜೆಟ್ ಅಲ್ಲೂ ಬಯ್ಯೋದು ಎಲ್ಲ ಕಡೆ ಬಯ್ಯೋದು. ಆದ್ರೆ ಏನ್ ಅರ್ಥ ಇದೆ, ಸಮಾಜಕ್ಕೆ ವಾಯ್ಸು ಮಾನ್ಯ 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 ಸಭಾಧ್ಯಕ್ಷರೇ, ನಾನೀಗಾಗಲೇ ಹೇಳಿದಂತೆ ಒಂದು ನಿಮಿಷ, ಕೇಂದ್ರ ಮತ್ತು ರಾಜ್ಯಗಳ ಈ ಒಂದು ಹಲವಾರು ವಿಚಾರಗಳಲ್ಲಿ ಮೊದಲಿಂದನೂ ಕೂಡ ಹೋರಾಟ ಸಂಘರ್ಷ ಇದೆ, ಇವತ್ತಿಂದಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಚರ್ಚೆ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು, ಕೇಂದ್ರ ಬಲಿಷ್ಠ ಆಗಬೇಕಾ ರಾಜ್ಯ ಬಲಿಷ್ಠ ಆಗಬೇಕು ಅಂತ. ಭಾಳ ವರ್ಷಗಳ ನಂತರ ಬಲಿಷ್ಠವಾದಂಥ ರಾಜ್ಯಗಳು ಇರಬೇಕು, ಬಲಿಷ್ಠವಾದಂಥ ಕೇಂದ್ರನೂ ಇರಬೇಕು. ಕೇಂದ್ರದ ತಂದೆ ಆದಂಥ ಕರ್ತವ್ಯಗಳಿದೆ, ರಾಜ್ಯದ ತಂದೆ ಆದಂಥ ಕರ್ತವ್ಯಗಳಿದೆ. ಈ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಹಲವಾರು ವರ್ಷ, ಮೊದಲನೇ ಹಣಕಾಸಿನಿಂದ ಹಿಡಿದು ಸುಮಾರು 25 years 20% ಇತ್ತು, ಅದು 30% ಮಾಡೋದಕ್ಕೆ 30 years ತೆಗೆದುಕೊಂಡ್ರು. UPA ಸರ್ಕಾರದಲ್ಲಿ 10 years ನಿರಂತರವಾಗಿ ಡೆವಲ್ಯೂಷನ್ ಆಫ್ ಫಂಡ್ಸನ್ನು 40% ಏರಿಸಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಅವತ್ತು ಸಾಧ್ಯವಾಗಲಿಲ್ಲ, ಅವತ್ತಿನ UPA ಸರ್ಕಾರ ಅದನ್ನು ಮಾಡಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಬಂದು ಕೆಲವೇ ತಿಂಗಳಲ್ಲಿ ಅದನ್ನು 32 to 42 ಏರಿಸಿದರು. ಅದು ಕೋಆಪರೇಟಿವ್ ಫೆಡರಲಿಸಮ್ ಅನ್ನುವಂಥ ಹೆಸರನ್ನು ಕೊಟ್ಟು ನೀತಿ ಆಯೋಗದ ಮುಖಾಂತರ 42% 10% ಇನ್ಕ್ರೀಸ್ ಮಾಡಿದರು. ಇದು ಸತ್ಯ ಇದೆ, ದಾಖಲೆಯಲ್ಲಿದೆ. ಇದನ್ನು ಮರೆ ಮಾಚಿ ಇವತ್ತು ಹಲವಾರು ಹಲವಾರು ಕಾಲ್ಪನಿಕವಾಗಿರುವಂತಹ ತೆಗೆದುಕೊಂಡು ಇವರೇ ಇದ್ದಾಗ ಹಣಕಾಸಿನ ಆಯೋಗ ರಚನೆ ಆಗಿ ಇವರಿದ್ದಾಗಲೇ ಅದರ ಚರ್ಚೆ ಆಗಿದೆ. ಹಣಕಾಸು ಅಂತಿಮವಾದಂತಹ ಕೂಡ ಅಂತಿಮವಾದಂತಹ ಸಭೆಯಲ್ಲಿ ಅದರ ಸಮ್ಮಿಶ್ರ ಸರ್ಕಾರ ಇದ್ದಾಗ 5 ಕಾಂಗ್ರೆಸ್ಸಿನ ಮಂತ್ರಿಗಳು ಅಂತಿಮ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ಕೃಷ್ಣ ಬಾಲೇಗೌಡರ ಸಮೇತವಾಗಿ ಪಾಲ್ಗೊಂಡಿದ್ದಾರೆ. ಅವತ್ತು ಯಾವ ಚಕ್ಕಾರಿ ಎತ್ತಲಿಲ್ಲ, ಅದರ ವಿರೋಧ ಮಾಡಲಿಲ್ಲ, ಅವತ್ತು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ರು, ಸೈಲೆಂಟ್ ಆಗಿದ್ರು. ಹಣಕಾಸಿನ ಆಯೋಗ ಸರ್ವ ಸ್ವತಂತ್ರವಾಗಿ
ಸಂವಿಧಾನ ಅತಿ ಹೆಚ್ಚು ತೆರಿಗೆ ಆಗಿರುವಂತಹ ಕರ್ನಾಟಕಕ್ಕೆ ಸರ್ಕಾರದ ಪಾತ್ರ ಇಲ್ಲ, ಸರ್ಕಾರದ ಪಾತ್ರ ಇಲ್ಲ, ಆದ್ರೂ ಕೂಡ ಕೇಂದ್ರ ವಿರುದ್ಧ ನಾವು ಜಿಎಸ್ಟಿ ಮಾಡ್ತಾ ಇದ್ದೇವೆ. ಹಾಗಾಗಿ 14% ಈಗ ಕಾರ್ಯದರ್ಶಿ ಅವರು ಈಗ ನಾನು ಮತ್ತೊಮ್ಮೆ ತಾವೇ ತಮ್ಮ ಆಸನಕ್ಕೆ ಹೋಗಿ ಚರ್ಚೆ ಮಾಡುವ ಸೋಮವಾರ ಉತ್ತರ ಕೊಡ್ತಾರೆ. ತಾವೆಲ್ಲ ತಮ್ಮ ಆಸನ ಸ್ವೀಕರಿಸಬೇಕಂತ ಕೇಳ್ತೇನೆ. ಇಲ್ಲದ್ರೆ ನಾನು ನನ್ನ ಕಾರ್ಯಕಲಾಪವನ್ನು ಮುಂದೆ ತೆಕ್ಕೊಂಡು ಹೋಗ್ಬೇಕಾಗ್ತದೆ. ನಾನು ಮತ್ತೊಮ್ಮೆ ನಿಮ್ಮಂತೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ತಾವೆಲ್ಲರೂ ತಮ್ಮ ಆಸನ ಸ್ವೀಕರಿಸಬೇಕು. ಕಾರ್ಯಕಲಾಪಿಸಲಿಕ್ಕೆ ತಮ್ಮ ಅನುಕೂಲ, ಪ್ರಶ್ನೋತ್ತರ ವೇಳೆ ಇದೆ, ಕಾಲಿಂಗ್ ಅಟೆನ್ಷನ್ ಇದೆ, 69 ಚರ್ಚೆ ಮಾಡ್ಲಿಕ್ಕೆ ವಿಚಾರಗಳಿದೆ, 2 ಬಿಲ್ ಪಾಸ್ ಮಾಡ್ಲಿಕ್ಕಿದೆ. ಇದಕ್ಕೆಲ್ಲ ತಾವೆಲ್ಲ ಸಹಕಾರ ಕೊಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಕಾರ್ಯದರ್ಶಿ ಅವರು ತನ್ನ ವರದಿಯನ್ನು ಸಲ್ಲಿಸುವುದು ಕಾಂಗ್ರೆಸ್ ಸಭೆ ಮುಂದಿಲ್ಲ. ಕಾಗದ ಪತ್ರಗಳು ಸರ್ಕಾರದ ಪರವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಭಾರತ ಸಂವಿಧಾನದ ಅನುಚ್ಛೇದ 243(1) ಮತ್ತು ವೈ ಮೇರೆಗೆ 5ನೇ ರಾಜ್ಯ ಹಣಕಾಸು ಆಯೋಗದ 2024-25 ಸಾಲಿನ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಈಗ ವರದಿಯನ್ನು ಒಪ್ಪಿಸುವುದು ಸನ್ಮಾನ್ಯ ಅಧ್ಯಕ್ಷ, ಮಾನ್ಯ ಸದಸ್ಯ ಪತ್ರ ಕಳಿಸುವುದು, ಮುಖ್ಯಮಂತ್ರಿಗಳ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳ ಹೆಸರಿನ ಮುಂದಿರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಹೆಸರಿನ ಮುಂದಿರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಗ್ರಾಮೀಣಾಭಿವೃದ್ಧಿ ಸಚಿವರ ಹೆಸರಿನ ಮುಂದಿರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.